ಎಲ್ಲರೂ ಕೂಡ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಪೆಷಲಿ ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳೇ ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳೇ ಗಾಡ್ ಬ್ಲೆಸ್ ಯು ಆಲ್ ಡೋಂಟ್ ಇಂಟರ್ಫಿಯರ್ ಇನ್ ಅದರ್ ಆಲ್ ಆ್ಯಕ್ಟಿವಿಟೀಸ್ ಓಕೆ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಿ ಬರೀ ರೂಪಿಸಿಕೊಂಡ್ರೆ ಆಗಲ್ರಿ ಸರಿಯಾಗಿ ರೂಪಿಸಿಕೊಳ್ಳಿ ಓಕೆ ಲೆಟ್ ಮಿ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಡಿಸ್ಪ್ಲೇನಲ್ಲಿ ತಾವುಗಳು ನೋಡ್ಬೋದು ಇಲ್ಲಿ ನಿಮಗೆಲ್ಲ ನೋ ಕಂಡು ಬರ್ತಾ ಇದೆ ಏನಯ್ಯ ಇದು ಅಂತ ಏನೂ ಇಲ್ಲ ಸರ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಂದರೆ ಆ್ಯನ್ವಲ್ ಎಕ್ಸಾಮ್ ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆ ಮತ್ತೆ ಸ್ವಲ್ಪ ಬದಲಾವಣೆ ಆಗಿದೆ ನೀವು ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಫಸ್ಟು ಈ ತಿಂಗಳು ಸರಿಯಾಗಿ ನಿಮ್ಮ ಪ್ರಾಕ್ಟಿಕಲನ್ನು ಮುಗಿಸಿ ನ ನಂತರದಲ್ಲಿ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮ್ ಕೂಡ ಮುಗಿಸಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಮತ್ತೆ ಟೈಮ್ ಟೇಬಲ್ ಚೇಂಜ್ ಆಗುವ ಸಾಧ್ಯತೆ ಇದೆ ಸರ್ ಸಾರಿ ರೀಸನ್ ಇಷ್ಟೇ ಕರ್ನಾಟಕದ ಪರಿಸ್ಥಿತಿ ಓಕೆ ನಡೆಯುತ್ತಿರುವ ಸಿಚುವೇಷನ್ ಆಗಿರ್ಬೋದು ಪ್ರಾಬ್ಲಮ್ಸ್ಗಳಾಗಿರ್ಬೋದು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೆಲವೊಮ್ಮೆ ಅವರು ಚೇಂಜ್ ಮಾಡಬೇಕಾಗತ್ತೆ ಈ ಸಲ ಚೇಂಜ್ ಮಾಡಿರೋದು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಜೆ ಇ ನೀಟ್ ಈ ಎಕ್ಸಾಮ್ಗಳು ತಲೆಯಲ್ಲಿಟ್ಕೊಂಡು ಸರ್ಕಾರ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಪಿ ಯು ಬೋರ್ಡ್ನವರು ಚೇಂಜ್ ಮಾಡಿದ್ದಾರೆ ನಿಮ್ಮ ಟೈಮ್ ಟೇಬಲನ್ನು ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದಾರೆ ಓಕೆ ತಾವುಗಳು ನೋಡಬಹುದು ಇದೇ ಪರ್ಮನೆಂಟ್ ಅಂತ ಅಂದ್ಕೊಳ್ಬೇಡಿ ನಾನು ಅದನ್ನೇ ಹೇಳ್ತಾರೆ ನಿಮಗೆ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮ್ ಆದಮೇಲೆ ಮತ್ತೆ ಎಲ್ಲ ಹೌದಲ್ವಾ ದೇವರ ದಯೆಯಿಂದ ದೇವರ ದಯೆಯಿಂದ ಎಲ್ಲ ಸರಿಯಾಗಿ ಇದ್ದರೆ ಇದೇ ಫೈನಲ್ಲೂ ಆಗ್ಬೋದು ಅಥವಾ ಮತ್ತೆ ಬದಲಾವಣೆ ಕೂಡ ಆಗ್ಬೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮಕ್ಕಳೇ ಓಕೆ ಡೋಂಟ್ ಟೇಕ್ ಇಟ್ ಎಸ್ ಸೀರಿಯಸ್ ಈಗ ಸೀರಿಯಸ್ ಆಗಿ ತೆಗೆದುಕೊಂಡು ನೀವು ಮಾಡುತ್ತಿರುವ ಕೆಲಸ ಯಾವುದು ಅಂದರೆ ಸೈನ್ಸ್ ಹುಡುಗರು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿಕೊಂಡು ಪ್ರಾಕ್ಟಿಕಲ್ ಚೆನ್ನಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಸರ್ ತಾವುಗಳು ನಿಮ್ಮ ಪ್ರಿಪೇಟ್ರಿ ಎಕ್ಸಾಮಿಗೆ ಕಷ್ಟಪಟ್ಟು ಓದಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ಈ ನೋಟಿಫಿಕೇಷನ್ ಬಂದಿರುವಂಥದ್ದು ಈ ರಿವೈಸ್ಡ್ ಟೈಮ್ ಟೇಬಲ್ ಸರ್ ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಪೋಸ್ಟ್ಪೋನ್ ಅಂದರೆ ಮುಂದೂ ದೂಡಲಾಗಿದೆ ಅದು ಯಾವುದು ಅಂತ ಹೇಳಿದರೆ ಈ ಬಂದಿರುವಂಥ ಸರ್ಕ್ಯುಲರು ಎರಡನೇ ತಾರೀಕು ಇದೇ ತಿಂಗಳ ಎರಡನೇ ತಾರೀಕು ಸರ್ ಇವತ್ತು ನಾಲ್ಕು ತಾವುಗಳು ನೋಡ್ಬೋದು ಇಲ್ಲಿ ಇಪ್ಪತ್ತೆರಡಕ್ಕೆ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಈಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು ಹಾಂ ಇಪ್ಪತ್ತೆರಡನೇ ತಾರೀಕು ನಿಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಸ್ಟು ಮ್ಯಾಥ್ಸ್ ಇತ್ತು ಎಕ್ಸಾಮು ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಈಗ ಟೈಮ್ ಟೇಬಲ್ ಚೇಂಜ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಮುಂದಿನ ತಿಂಗಳು ನಿಮ್ಮ ಆನ್ವಲ್ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ ಅಂತೂ ಆಗೋಲ್ಲ ಸರ್ ಏನಿದ್ರೂ ಪೋಸ್ಟ್ ಪೋನೇ ಆಗೋದು ಓಕೆ ಬಿಸ್ನೆಸ್ ಸ್ಟಡೀಸ್ ಇದೆ ಇದು ಆಲ್ ಓವರ್ ಕರ್ನಾಟಕ ಸರ್ ಆಲ್ ಓವರ್ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಏಕೆಂದರೆ ಫೈನಲ್ ಟೈಮ್ ಟೇಬಲ್ ಅಂದರೆ ಫೈನಲ್ ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಟೈಮ್ ಟೇಬಲ್ಲು ಇಡೀ ಕರ್ನಾಟಕಕ್ಕೆ ಒಂದೇ ಆಗಿರುತ್ತೆ ಅದನ್ನು ತಾವುಗಳು ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಬೇಕು ಇಪ್ಪತ್ತ್ಮೂರನೇ ತಾರೀಕು ನಾಲ್ಕು ನಾಲ್ಕು ಅಂತ ಹೇಳಿದರೆ ಏಪ್ರಿಲ್ ಹಿಂದಿ ಎಕ್ಸಾಮ್ ಇದೆ ಅದೇ ರೀತಿಯಾಗಿ ಇಪ್ಪತ್ತ್ನಾಲ್ಕು ಸಂಡೇ ಸರ್ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ ಅದೇ ರೀತಿಯಾಗಿ ಟ್ಯೂಸ್ಡೇ ಇಪ್ಪತ್ತಾರನೆಯ ತಾರೀಕು ಕೆಮಿಸ್ಟ್ರಿ ಸೈಕಾಲಜಿ ಇದೆ ಹಿಂದೂಸ್ತಾನಿ ಮ್ಯೂಸಿಕ್ ಕೂಡ ಇದೆ ಸರ್ ಈ ಕಡೆ ಕೊಟ್ಟಿರುವಂಥದ್ದು ಇದು ಅಲ್ಲ ಸರ್ ಇದು ಸಬ್ಜೆಕ್ಟ್ ಕೋಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಮೂರು ಇದನ್ನೆಲ್ಲ ನೋಡ್ಬೋದು ನಿಮ್ಮ ಬರೆಯುವಂತಹ ಸಬ್ಜೆಕ್ಟಿನ ಕೋಡು ವೆಡ್ನೆಸ್ಡೇ ಯಾವ ಎಕ್ಸಾಮ್ ಇದೆ ಅಂದರೆ ತಮಿಳ್ ತೆಲುಗು ಮಲಯಾಳಂ ಮರಾಠಿ ಉರ್ದು ಸಾಂಸ್ಕೃತ್ ಫ್ರೆಂಚ್ ಇವೆಲ್ಲ ಲ್ಯಾಂಗ್ವೇಜ್ ಯಾರು ತಗೊಂಡರೋ ಅವರೆಲ್ಲ ಬರೀತಾರೆ ಇಪ್ಪತ್ತೆಂಟನೇ ತಾರೀಕು ಕನ್ನಡ ಇದೆ ಹಾಗೆ ಅರಬಿಕ್ ಭಾಷೆಯನ್ನು ತೆಗೆದುಕೊಂಡು ಓದುವವರಿಗೆ ಅರಬಿಕ್ ಇದೆ ಇಲ್ಲಿಗೆ ಮೂವತ್ತನೆಯ ತಾರೀಕಿಗೆ ಸೋಷಿಯಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದೆ ಇಲ್ಲಿಗೆ ನಿಮ್ಮ ಏಪ್ರಿಲ್ ತಿಂಗಳು ಮುಗೀತು ಮೇ ತಿಂಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಸರ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಆಗ್ತಾ ಇದ್ದ ಹಾಗೆ ಎರಡನೇ ತಾರೀಕು ಮೇ ತಿಂಗಳಲ್ಲಿ ಎರಡನೇ ತಾರೀಕು ಜೋಗ್ರಫಿ ಇದೆ ಬಾಲಜಿ ಇದೆ ಮೂರನೇ ತಾರೀಕು ರಂಜಾನ್ ಹಬ್ಬ ಇದೆ ಅಂದರೆ ಒಂದು ತಿಂಗಳ ಉಪವಾಸವನ್ನು ಹೌದಲ್ವ ದೀರ್ಘವಾಗಿ ಇದ್ಬಿಟ್ಟು ಆಚರಿಸುವಂಥ ಹಬ್ಬ ಅದು ಮೂರನೇ ತಾರೀಕಿದೆ ಅದಾದ ಮಾರನೆಯ ದಿನ ಅಂದರೆ ನೆಕ್ಸ್ಟ್ ಡೇನೇ ನಾಲ್ಕನೆಯ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇದೆ ಅಗೈನ್ ಆ್ಯಂಡ್ ಅಗೇನ್ ಐ ಆಮ್ ಸೇಯಿಂಗ್ ಯು ಇದನ್ನೇ ಪರ್ಮನೆಂಟ್ ಅಂದ್ಕೊಂಡು ಒಂದು ಕಡೆ ಗೋಡೆ ಮೇಲೆ ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಈಗ ನೀವು ಒತ್ತು ಕೊಡಬೇಕಾಗಿರೋದು ನಿಮ್ಮ ಪ್ರಾಕ್ಟಿಕಲು ಪ್ರಿಪೇಟ್ರಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಆ ಅದಾ ತದಾದ ನಂತರ ಅಂದರೆ ಅವೆಲ್ಲ ಮುಗ್ದಾದ ಮೇಲೆ ಮತ್ತೆ ಯಾವ ಟೈಮ್ ಟೇಬಲ್ ಬಂದಿದೆ ಅಂತ ನೋಡಿ ಏನು ಸರ್ ಇಷ್ಟು ಕನ್ಫರ್ಮೇಷನಲ್ಲಿ ತಾವುಗಳು ಹೇಳ್ತೀರಾ ಟೈಮ್ ಟೇಬಲ್ ಮತ್ತೆ ಚೇಂಜ್ ಆಗುತ್ತೆ ಅಂತ ಹೌದು ಸರ್ ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ನಿಮ್ಮ ಸೀನಿಯರ್ಸ್ಗಳಿಗೆ ಮೂರು ಸಲ ಹೊಸ ಟೈಮ್ ಟೇಬಲ್ ಬಂತು ಲಾಸ್ಟಿಗೆ ಏನಾಯಿತು ಎಕ್ಸಾಮೇ ನಡೀಲಿಲ್ಲ ಈಸ್ ಇಟ್ ಕ್ಲಿಯರ್ ಮತ್ತೆ ಉದಾಹರಣೆ ಬೇಡ ಅಂದ್ಕೊಂಡಿದ್ದೀನಿ ಇದು ಒಳ್ಳೆ ಉದಾಹರಣೆ ನಿಮಗಾಗಿ ಪರ್ಫೆಕ್ಟ್ ಉದಾಹರಣೆ ಬನ್ನಿ ಐದನೇ ತಾರೀಕು ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವಿಟ್ನೆಸ್ ಆರನೇ ತಾರೀಕು ಮೆಥಮೆಟಿಕ್ಸ್ ಎಜುಕೇಷನ್ ಬೇಸಿಕ್ ಏಳನೇ ತಾರೀಕು ಆಪ್ಷನ್ ಕನ್ನಡ ಅಕೌಂಟೆನ್ಸಿ ಜಿಯಾಲಜಿ ಹೋಮ್ ಸೈನ್ಸ್ ಈ ರೀತಿಯಾಗಿ ಕೆಲವೊಂದು ಮಾರ್ಪಾಡನ್ನು ಮಾಡಿದ್ದಾರೆ ಬದಲಾವಣೆಯನ್ನು ಮಾಡಿದ್ದಾರೆ ಹಾಗಾಗಿ ತಾವುಗಳು ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಷ್ಟೇ ಸೀರಿಯಸ್ ಆಗಬೇಡಿ ಸೀರಿಯಸ್ ಆಗಬೇಕಾಗಿರೋದು ನಿಮ್ಮ ಪ್ರಾಕ್ಟಿಕಲ್ಗಾಗಿ ಈಗ ಹಾಗೂ ಪ್ರಿಪೇಟ್ರಿ ಎಕ್ಸಾಮ್ಗಾಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಡ್ ಬ್ಲೆಸ್ ಯು